ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಪ್ರಮುಖವಾಗಿರುವಂಥ ಅಪ್ಡೇಟ್ ಬರ್ತಾ ಇದೆ ರಾಜ್ಯ ಸರ್ಕಾರಿ ನೌಕರರಿಗೆ ರಿಲೇಟೆಡ್ ಟು ಇನ್ಕ್ರಿಮೆಂಟ್ ಇನ್ ಡಿ ಎ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕೇಂದ್ರ ಸರ್ಕಾರ ರೀಸೆಂಟಾಗಿ ತನ್ನ ಎಲ್ಲ ಸರ್ಕಾರಿ ನೌಕರರಿಗೆ ನಾಲ್ಕು ಪರ್ಸೆಂಟ್ ಡಿ ಎ ಹೆಚ್ಚಳ ಮಾಡುತ್ತೆ ಅದು ಕೂಡ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರಿಂದಲೇ ಪೂರ್ವಾನವಯವಾಗುವಂತೆ ಸೊ ಅದಕ್ಕೆ ತಕ್ಕಂತೆ ರಾಜ್ಯದಲ್ಲಿಯೂ ಕೂಡ ನಮಗೂ ಕೂಡ ಸಂಬಳವನ್ನು ಜಾಸ್ತಿ ಮಾಡಿ ಅಥವಾ ಡಿ ಎನ ಇನ್ಕ್ರೀಸ್ ಮಾಡಿ ಅಂತ ಪ್ರಸ್ತಾವನೆಯನ್ನು ಸಲ್ಲಿಸಲಾಗುತ್ತೆ ಆ ಒಂದು ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಸಿ ಎಸ್ ಷಡಾಕ್ಷರಿಯವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರವನ್ನು ಕೂಡ ಬರೀತಾರೆ ಒಂದು ಮೂರನೇ ತಾರೀಕಿಗೆ ಪತ್ರವನ್ನು ಬರೆದಿದ್ದಾರೆ ಇದೇ ತಿಂಗಳು ಸೊ ಆ ಒಂದು ಪತ್ರ ಬರೆದು ಕೂಡ ಇವಾಗ ಹನ್ನೊಂದು ದಿನಗಳಾಯಿತು ಆ್ಯಂಡ್ ಫೈನಲಿ ಒಂದು ಸಂಘದ ಕಡೆಯಿಂದ ಗುಡ್ ನ್ಯೂಸ್ ಬರ್ತಾ ಇದೆ ಸರ್ಕಾರಿ ನೌಕರರಿಗೆ ಏನಿದು ಆ ಗುಡ್ ನ್ಯೂಸು ಪಾಸಿಬ್ಲಿ ಈ ಒಂದು ತಿಂಗಳ ಸಂಬಳದಲ್ಲಿ ನಾಲ್ಕು ಪರ್ಸೆಂಟ್ ಡಿ ಎ ಹೆಚ್ಚಳ ಆಗ್ಬಿಟ್ಟು ಬರುತ್ತಾ ಅನ್ನೋದ್ರ ಬಗ್ಗೆ ತುಂಬ ಜನರಿಗೆ ಡೌಟ್ ಇದೆ ಸೊ ಆ ಒಂದು ಡೌಟ್ ಕೂಡ ಸಂಘದ ಕಡೆಯಿಂದ ಕ್ಲಿಯರ್ ಮಾಡಲಾಗಿದೆ ಸೊ ಏನಿದೆ ಕಂಪ್ಲೀಟ್ ನ್ಯೂಸ್ ಅಂತ ನೋಡೋಣ ಬಟ್ ಅದಕ್ಕಿಂತ ಮುಂಚೆ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ ಸೊ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಬರೆದಿರುವಂಥ ಒಂದು ಇನ್ಫಾರ್ಮೇಶನ್ನ ಆತ್ಮೀಯ ರಾಜ್ಯದ ಸರ್ಕಾರಿ ನೌಕರ ಬಾಂಧವರೇ ರಾಜ್ಯದ ಸರ್ಕಾರಿ ನೌಕರರಿಗೆ ಬಾಕಿ ಇರುವ ತುಟ್ಟಿ ಭತ್ತೆ ಬಿಡುಗಡೆ ಸಂಬಂಧದ ಕಡತವು ಸರ್ಕಾರ ಹಾಗೂ ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರ ಸ್ಕ್ರೀನಿಂಗ್ ಕಮಿಟಿಯ ಅನುಮೋದನೆಯೊಂದಿಗೆ ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತರ ಮುಖಾಂತರ ಕೇಂದ್ರ ಚುನಾವಣಾ ಆಯುಕ್ತರ ಅನುಮೋದನೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಅಂತ ಅಥವಾ ಅವರಿಗೆ ರವಾನಿಸಲಾಗಿದೆ ಸೊ ನೀವು ಇಲ್ಲಿ ತಿಂಕ್ ಮಾಡ್ತಾ ಇರುವಂಥದ್ದು ಏನಕ್ಕೆ ಮುಖ್ಯ ಚುನಾವಣಾ ಇದರಲ್ಲಿ ಬರ್ತಿದ್ದಾರೆ ಅಂತ ಸೊ ನಮಗೆಲ್ಲರೂ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ನೆಕ್ಸ್ಟ್ ಮಂತ್ ಎಲೆಕ್ಷನ್ಸ್ ಇದೆ ಆ್ಯಂಡ್ ಆ ಒಂದು ಎಲೆಕ್ಷನ್ಸ್ ಇರೋದ್ರಿಂದ ಸದ್ಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದೆ ಸೊ ಯಾವಾಗ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುತ್ತೆ ಆವಾಗ ಯಾವುದೇ ರೀತಿಯಂಥ ಡಿಸಿಷನ್ಸ್ಗಳನ್ನು ಸರ್ಕಾರ ಡೈರೆಕ್ಟಾಗಿ ತೆಗೆದುಕೊಳ್ಳೋದಕ್ಕೆ ಪವರಲ್ಲಿ ಇರೋದಿಲ್ಲ ಸೊ ಯಾವುದೇ ಒಂದು ಡಿಸಿಷನ್ನ ತೆಗೆದುಕೊಳ್ಳಬೇಕು ಸ್ಪೆಷಲಿ ಫೇವರ್ ಆಗುವಂಥ ಒಂದು ನೌಕರರಿಗೆ ಮತ್ತು ಜನರಿಗೆ ಫೇವರ್ ಆಗುವಂಥ ಡಿಸಿಷನ್ಸ್ಗಳನ್ನು ತೆಗೆದುಕೊಳ್ಳಬೇಕಂದರೆ ಒಂದು ಮುಖ್ಯ ಚುನಾವಣಾ ಆಯುಕ್ತ ಅಥವಾ ಅವರೊಂದು ಸ್ಕ್ರೀನಿಂಗ್ ಕಮಿಟಿಯ ಕಡೆಯಿಂದ ಅನುಮೋದನೆಯನ್ನು ಪಡೆಯುವಂಥದ್ದು ಅವರ ಒಂದು ಪರವಾನಗಿ ಪಡೆಯುವಂಥದ್ದು ಕಡ್ಡಾಯವಾಗಿದೆ ಸೊ ಅದಕ್ಕಾಗಿಯೇ ನಮ್ಮ ಒಂದು ರಾಜ್ಯದಲ್ಲಿಯೂ ಕೂಡ ಒಂದು ಮುಖ್ಯ ಚುನಾವಣಾ ಆಯುಕ್ತರ ಸ್ಕ್ರೀನಿಂಗ್ ಕಮಿಟಿಯಿಂದ ಅದು ಆಲ್ರೆಡಿ ಪಾಸಾಗಿದೆ ಅಂದರೆ ಮುಖ್ಯ ಕಾರ್ಯದರ್ಶಿಯವರ ಒಂದು ಸ್ಕ್ರೀನಿಂಗ್ ಕಮಿಟಿ ಇರುತ್ತೆ ಅದರಿಂದ ಪಾಸಾಗಿದೆ ಮುಖ್ಯ ಚುನಾವಣಾ ಆಯುಕ್ತರು ಕರ್ನಾಟಕದ ಮುಖ್ಯ ಚುನಾವಣಾ ಆಯುಕ್ತರು ಅವ್ರ ಕಡೆಯಿಂದ ಆಲ್ರೆಡಿ ಪಾಸಾಗಿದೆ ಇವಾಗ ಪೆಂಡಿಂಗ್ ಉಳಿದಿರುವಂಥದ್ದು ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತರ ಕಡೆ ಸೊ ಅವರು ಕೂಡ ಅದನ್ನು ಪಾಸ್ ಮಾಡಿದ್ರೆ ಎಲ್ಲ ಒಂದು ಅಚ್ಚು ಒಂದು ಸಮಿತಿಗಳು ಪಾಸ್ ಮಾಡ್ದಂಗೆ ಆಗುತ್ತೆ ಆ್ಯಂಡ್ ಫೈನಲಿ ಡಿ ಎ ಇನ್ಕ್ರೀಸ್ ಆಗುವಂಥದ್ದು ಸೊ ಅದ್ರ ಬಗ್ಗೆ ಕೂಡ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ ಬಹುಶಃ ನಾಳೆ ಅಥವಾ ನಾಡಿದ್ದು ಕೇಂದ್ರ ಚುನಾವಣಾ ಆಯೋಗವು ಅನುಮೋದನೆ ನೀಡುವ ನಿರೀಕ್ಷೆಯನ್ನು ಹೊಂದಿದ್ದೇವೆ ಅಂತ ಸೊ ಯಾವಾಗ ನೀಡುತ್ತೆ ಆ ಒಂದು ಕೇಂದ್ರ ಚುನಾವಣಾ ಆಯೋಗ ಅಂತ ನೀವು ಕೇಳಿದ್ರೆ ನಾಳೆ ಅಥವಾ ನಾಡಿದ್ದು ಅಂತ ಹೇಳ್ತಿದ್ದಾರೆ ಸೊ ಇವತ್ತು ಹದಿಮೂರು ಹದಿನಾಲ್ಕು ನಡೀತಾ ಇದೆ ಸೊ ನೆಕ್ಸ್ಟ್ ಹದಿನೇಳು ಹದಿನೆಂಟು ಅಥವಾ ಮ್ಯಾಕ್ಸಿಮಮ್ ಇಪ್ಪತ್ತು ಅಂತ ಅಂದ್ಕೊಳ್ಳಿ ಸೊ ಇಪ್ಪತ್ತನೇ ತಾರೀಕಿನ ಒಳಗಾಗಿ ಕರ್ನಾಟಕ ಸರ್ಕಾರದ ಕಡೆಯಿಂದ ತನ್ನ ಎಲ್ಲ ಸರ್ಕಾರಿ ನೌಕರರಿಗೆ ನಾಲ್ಕು ಪರ್ಸೆಂಟ್ ಡಿ ಎ ಹೆಚ್ಚಳ ಮಾಡಿರುವುದರಾಗಿ ಒಂದು ಅಧಿಕೃತವಾದಂಥ ಆದೇಶ ಬರುವಂಥ ಹಂಡ್ರೆಡ್ ಪರ್ಸೆಂಟ್ ಚಾನ್ಸಸ್ಗಳಲ್ಲಿ ಕಾಣಿಸ್ತಾ ಇದೆ ಅದರ ಬಗ್ಗೆ ಅಧಿಕೃತವಾಗಿರುವಂಥ ಹೇಳಿಕೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ನೀಡಲಾಗ್ತಿದೆ ಸೊ ಅದಾದ ಮೇಲೆ ಈ ಒಂದು ಮಾರ್ಚ್ ತಿಂಗಳಲ್ಲಿಯೇ ಅದು ಅಪ್ಲೈ ಆಗುತ್ತಾ ಅಥವಾ ಈ ಒಂದು ತಿಂಗಳಲ್ಲಿ ಆ ಒಂದು ಸಂಬಳ ಬರುತ್ತಾ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ತಾರೆ ನೋಡಿ ಇದಾದ ನಂತರ ರಾಜ್ಯ ಸರ್ಕಾರದಿಂದ ಅಧಿಕೃತ ಆದೇಶವನ್ನು ಆರ್ಥಿಕ ಇಲಾಖೆಯು ಹೊರಡಿಸಲಿದೆ ಹಾಗೂ ಇದೇ ತಿಂಗಳ ವೇತನಕ್ಕೆ ಸಂಘವು ನಿರೀಕ್ಷೆಯಲ್ಲಿರುವ ನಾಲ್ಕು ಪರ್ಸೆಂಟ್ ಡಿಎ ಎ ಮೊತ್ತವು ಸೇರಲಿದೆ ಎಂಬ ಅಂಶವನ್ನು ತಮ್ಮ ಗಮನಕ್ಕೆ ತರಬಯಸುತ್ತೇನೆ ಅಂತ ಒಂದು ಸ್ಪಷ್ಟವಾಗಿರುವಂತಹ ಮೆಸೇಜ್ ಅನ್ನ ಇಲ್ಲಿ ಸರ್ಕಾರಿ ನೌಕರಿಗೆ ನೀಡಲಾಗಿದೆ ಸೊ ಒಟ್ನಲ್ಲಿ ಹೇಳೋದಾದರೆ ಸರ್ಕಾರಿ ನೌಕರಿಗೆ ಬಿಗ್ ರಿಲೀಫ್ ಸಿಕ್ಕಿದ್ದು ಈ ಒಂದು ತಿಂಗಳ ಸಂಬಳದಲ್ಲಿಯೇ ಸರ್ಕಾರಿ ನೌಕರಿಗೆ ನಾಲ್ಕು ಪರ್ಸೆಂಟ್ ಡಿ ಎ ಹೆಚ್ಚಳ ಆಗಲಿದೆ ಅಂತ ಹೇಳ್ಬೋದು ಸೊ ಈ ಒಂದು ಗುಡ್ ನ್ಯೂಸ್ ಅನ್ನ ಎಲ್ಲರ ಜೊತೆ ಶೇರ್ ಮಾಡಿ ಮಾಹಿತಿ ಒಳ್ಳೆಯದ ಈ ಒಂದು ವಿಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ